ಸೋಮವಾರ ಎಲ್ಲ ಸಿಎಂಗಳ ಜೊತೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಭೆಯನ್ನ ಮಾಡಲಿದ್ದಾರೆ ಸೋಮವಾರ ಎಲ್ಲ ಸಿಎಂಗಳ ಜೊತೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಭೆ ನಡೆಸುತ್ತಾ ಇದ್ದಾರೆ ಕೋವ್ಯಾಕ್ಸಿನ್ ಹಂಚಿಕೆ ಕುರಿತು ಸಭೆ ನಡೆಸಲಿದ್ದಾರೆ ಪಿಎಂ ನರೇಂದ್ರ ಮೋದಿ ಅವರು ಎಲ್ಲ ರಾಜ್ಯಗಳ ಸಿಎಂ ಜೊತೆಗೆ ಸಭೆ ಮಾಡುತ್ತಾ ಇದ್ದಾರೆ ಕೊರೋನಾ ಲಸಿಕೆಯನ್ನ ಯಾವ ರೀತಿ ಹಂಚಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಡೆಯತಾ ಇರುವಂತ ಮೀಟಿಂಗ್ ಇದು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಎಲ್ಲಾ ರಾಜ್ಯಗಳ ಸಿಎಂ ಜೊತೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮೀಟಿಂಗ್ ಮಾಡುತ್ತಾರೆ ಸೋಮವಾರ ಸಂಜೆ 4 ಗಂಟೆಗೆ ಟೈಮಿಂಗ್ಸ್ ಕೂಡ ನಿಗದಿಪಡಿಸಲಾಗಿದೆ ಲಸಿಕೆ ಹಂಚಿಕೆ ಕುರಿತು ಈಗಾಗಲೇ ಮೋದಿ ಮಾಹಿತಿಯನ್ನ ಕೂಡ ಪಡೆಕೊಂಡಿದ್ದಾರೆ ಕೊರೋನಾ ಲಸಿಕೆ ವಿತರಣೆಗೂ ಮುನ್ನ ಮೋದಿ ಸಭೆಯನ್ನ ಮಾಡಲಿದ್ದಾರೆ ಸೋಮವಾರ ಎಲ್ಲಾ ಸಿಎಂಗಳ ಜೊತೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಹತ್ವದ ಸಭೆ ನಡೆಸುತ್ತಾ ಇದ್ದಾರೆ ಈಗಾಗಲೇ ಕೊರೋನಾಗೆ ಲಸಿಕೆ ಸಿಕ್ಕಿರೋದ್ರಿಂದ ಸೋಮವಾರದಿಂದ ಲಸಿಕೆ ವಿತರಣೆಗೆ ಮುಹೂರ್ತ ಕೂಡ ಫಿಕ್ಸ್ ಆಗಿರೋದ್ರಿಂದ ಯಾವ ರೀತಿ ವಿತರಣೆ ಮಾಡಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಸೋಮವಾರ ಸಂಜೆ 4 ಗಂಟೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಎಲ್ಲಾ ರಾಜ್ಯಗಳ ಸಿಎಂ ಜೊತೆಗೆ ಸಭೆಯನ್ನ ಮಾಡಲಿದ್ದಾರೆ ಈಗಾಗಲೇ ದೇಶಾದ್ಯಂತ ಡ್ರೈ ರನ್ ಅನ್ನು ಕೂಡ ಮಾಡಲಾಗಿದೆ ಕೊರೋನಾ ಡ್ರೈ ರನ್ ಅನ್ನು ಕೂಡ ನಡೆಸಲಾಯಿತು ಡ್ರೈ ರನ್ ಸಕ್ಸೆಸ್ ಆದಂತ ಬೆನ್ನಲ್ಲೇ ಈಗ ಇದೀಗ ಲಸಿಕೆಯನ್ನು ಕೊಡೋದಕ್ಕೆ ಕೇಂದ್ರ ಸರ್ಕಾರ ಕೂಡ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ ಹಾಗಾಗಿ ರಾಜ್ಯದಲ್ಲೂ ಕೂಡ ಕೊರೋನಾ ಲಸಿಕೆ ಡ್ರೈ ರನ್ ಅನ್ನು ನಡೆಸಲಾಯಿತು ಅದು ಕೂಡ ಸಕ್ಸೆಸ್ ಆಗಿರುವಂತ ಹಿನ್ನೆಲೆ ಸೋಮವಾರದಿಂದ ಲಸಿಕೆ ವಿತರಣೆಗೆ ಮುಹೂರ್ತ ಕೂಡ ಫಿಕ್ಸ್ ಆಗಿದೆ ಹಾಗಾಗಿ ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಲಸಿಕೆಯನ್ನು ಕೊಡಲಾಗುತ್ತೆ ಸೋಮವಾರದಿಂದ ಹಾಗಾಗಿ ಲಸಿಕೆಯನ್ನು ಕುರಿತಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸೋಮವಾರ ಸಂಜೆ 4 ಗಂಟೆಗೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಮೀಟಿಂಗ್ ಅನ್ನು ಮಾಡಲಿದ್ದಾರೆ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ ಎಲ್ಲ ರಾಜ್ಯಗಳ ದೇಶದ ಎಲ್ಲ ರಾಜ್ಯಗಳ ಸಿಎಂಗಳ ಜೊತೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಹತ್ವದ ಮೀಟಿಂಗ್ ಅನ್ನು ಮಾಡ್ತಾ ಇದ್ದಾರೆ ಈ ಒಂದು ಸಭೆ ಸಾಕಷ್ಟು ಮಹತ್ವವನ್ನ ಕೂಡ ಪಡೆಕೊಂಡಿದೆ ಯಾಕಂದ್ರೆ ಯಾವ ರೀತಿ ಕೊರೋನಾ ಲಸಿಕೆಯನ್ನ ವಿತರಣೆ ಮಾಡಬೇಕು ಮೊದಲಿಗೆ ಯಾರಿಗೆ ಕೊಡಬೇಕು ಎಷ್ಟು ಇದು ಹಂತದಗಳಲ್ಲಿ ಅದನ್ನ ಕೊಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯಲ್ಲೂ ಆ ಒಂದು ಸಭೆಯಲ್ಲಿ ಚರ್ಚೆ ಮಾಡಲಾಗುತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ನವದೆಹಲಿಯ ಪ್ರತಿನಿಧಿ ಸಂತೋಷ್ ಹೊಸಹಳ್ಳಿ ಸಂತೋಷ್ ಕೊನೆಗೂ ಕೂಡ ಡೆಡ್ಲಿ ಕೊರೋನಾ ಅಂತ್ಯಕ್ಕೆ ಸಂಜೀವಿನಿ ಸಿಕ್ಕಿದೆ ಸೋಮವಾರ ಲಸಿಕೆ ವಿತರಣೆಗೆ ಮುಹೂರ್ತ ಕೂಡ ಫಿಕ್ಸ್ ಆಗಿದೆ ಹಾಗಾಗಿ ಅವತ್ತೇ ಸಂಜೆ 4 ಗಂಟೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಸಭೆ ಕೂಡ ಮಾಡ್ತಾ ಇದ್ದಾರೆ ಆ ಸಭೆ ಬಗ್ಗೆ ಹೈಲೈಟ್ಸ್ ಏನು ಸಿಗ್ತಾ ಇದೆ ಸಂತೋಷ್ ಖಂಡಿತ ಪುನೀತ್ ಈಗಾಗಲೇ ದೇಶಾದ್ಯಂತ ಕೋವಿಡ್ 19 ಗೆ ಸಂಬಂಧಪಟ್ಟಂತೆ ಲಸಿಕೆಗಳು ಎರಡು ಲಸಿಕೆಗಳು ಸಿದ್ಧವಾಗಿದೆ ಮುಖ್ಯವಾಗಿ ಈಗಾಗಲೇ ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್ ಎರಡು ಲಸಿಕೆಗಳಲ್ಲಿ ಮೊದಲಿಗೆ ಕೋವಿಶೀಲ್ಡ್ ಲಸಿಕೆಯನ್ನ ದೇಶಾದ್ಯಂತ ವಿತರಣೆ ಮಾಡೋದಕ್ಕೂ ಕೂಡ ಕೇಂದ್ರ ಸರ್ಕಾರ ಸಿದ್ಧತೆಯನ್ನ ಮಾಡಿಕೊಂಡಿದೆ ಜೊತೆಗೆ ಯಾವ್ಯಾವ ರಾಜ್ಯಗಳಿಗೆ ಎಷ್ಟು ಪ್ರಮಾಣದ ಲಸಿಕೆಗಳನ್ನ ಈಗಾಗಲೇ ಮೊದಲ ಹಂತದಲ್ಲಿ ಕೊಡಬೇಕು ಮೊದಲ ಹಂತದಲ್ಲಿ ಈಗಾಗಲೇ ಲಿಸ್ಟ್ ಅನ್ನ ಮಾಡಿರುವಂತೆ ಕೇಂದ್ರ ಸರ್ಕಾರ ಕೋವಿಡ್ ವಾರಿಯರ್ಸ್ ಅನ್ನುವಂಥದ್ದು ಮುಖ್ಯವಾಗಿ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಇರ್ಬೋದು ಆಶಾ ಕಾರ್ಯಕರ್ತರು ಹಾಗೂ ಕೆಲವೊಂದಿಷ್ಟು ಸೆನೆಟ್ ಮೆಂಬರ್ಗಳಿಗೆ ಈಗಾಗಲೇ ಮೊದಲ ಹಂತದಲ್ಲಿ ವಿತರಣೆಯನ್ನ ಮಾಡಬೇಕು ಅನ್ನುವಂಥದ್ದನ್ನ ಕೇಂದ್ರ ಸರ್ಕಾರ ನಿರ್ಧಾರವನ್ನ ಮಾಡಿದೆ ಸ್ಪಷ್ಟವಾಗಿ ಇದರ ಬಗ್ಗೆ ಮೂರು ಹಂತಗಳಲ್ಲಿ ದೇಶಾದ್ಯಂತ ಈಗಾಗಲೇ ಡ್ರೈ ರನ್ ಅನ್ನು ಕೂಡ ನಡೆಸಿ ಯಶಸ್ವಿಯಾಗಿ ಫಲಿತಾಂಶವನ್ನು ಕೂಡ ಪಡೆದುಕೊಳ್ಳುವುದಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿರುವಂತದ್ದು ಕೆಲವೊಂದಿಷ್ಟು ಸಣ್ಣ ಪುಟ್ಟ ಲೋಪದೋಷಗಳು ಕೂಡ ಈಗಾಗಲೇ ಕಂಡು ಬಂದಿದೆ ಡ್ರೈ ರನ್ ನಲ್ಲಿ ಆ ಎಲ್ಲಾ ಲೋಪದೋಷಗಳನ್ನ ಹೇಗೆ ನಿವಾರಣೆಯನ್ನ ಮಾಡಬೇಕು ಜೊತೆಗೆ ಯಾವ ಹಂತದಲ್ಲಿ ಡ್ರೈ ರನ್ ನಡೆಸುವಾಗ ಆ ಸಮಸ್ಯೆಗಳು ಎದುರಾಗಿತ್ತು ಜೊತೆಗೆ ಆ ಲೋಪದೋಷಗಳಿಗೆ ಪರಿಹಾರಗಳೇನು ಯಾವ ಸಂದರ್ಭಗಳಲ್ಲಿ ತೊಂದರೆಗಳಾಗ್ತಿತ್ತು ಅದೆಲ್ಲವನ್ನು ಕೂಡ ತಕ್ಷಣಕ್ಕೆ ನಿವಾರಣೆಯನ್ನ ಮಾಡಬೇಕು ಅನ್ನೋದನ್ನು ಕೂಡ ಈಗಾಗಲೇ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಕೆಲವೊಂದಿಷ್ಟು ರಾಜ್ಯಗಳ ಕೆಲವು ಪ್ರಮುಖ ವ್ಯಕ್ತಿಗಳಿಗೆ ಮುಖ್ಯಸ್ಥರುಗಳಿಗೆ ಸೂಚನೆಯನ್ನು ಕೂಡ ಕೊಡಲಾಗಿದೆ ಈ ಸಂಬಂಧ ಹಿನ್ನೆಲೆ ಇದೇ ಸೋಮವಾರ ಬಹುತೇಕ ದೇಶಾದ್ಯಂತ ಲಸಿಕೆಗಳನ್ನ ವಿತರಣೆ ಮಾಡೋದಕ್ಕೂ ಕೂಡ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿಕೊಂಡಿದೆ ಅದರ ಬೆನ್ನಲ್ಲೇ ಸಂಜೆ 4 ಗಂಟೆಗೆ ಪ್ರಧಾನಿ ಎಲ್ಲಾ ದೇಶದ ಮುಖ್ಯಮಂತ್ರಿಗಳು ಆರೋಗ್ಯ ಸಚಿವರು ಹಾಗೂ ಕೇಂದ್ರಾಡಳಿತದ ಗವರ್ನರ್ ಗಳೇನಿದ್ದಾರೆ ಅವರೆಲ್ಲರ ಜೊತೆ ಕೂಡ ಲೆಫ್ಟಿನೆಂಟ್ ಗವರ್ನರ್ ಗಳ ಜೊತೆ
ವಿಡಿಯೋ ಕಾನ್ಫರೆನ್ಸ್ ಮೂಲಕವಾಗಿ ಮಾಹಿತಿಗಳನ್ನು ಕೂಡ ಪಡೆದುಕೊಳ್ಳಲಿದ್ದಾರೆ. ಜೊತೆಗೆ ಮೊದಲ ದಿನ ಯಾವ ರೀತಿಯಾದಂತಹ ಒಂದು ಪ್ರತಿಕ್ರಿಯೆಗಳು ಜನರಿಂದ ವ್ಯಕ್ತವಾಗ್ತಿದೆ, ಕೋವಿಡ್ ವಾರಿಯರ್ಸ್ಗಳ ಒಂದು ಪ್ರತಿಕ್ರಿಯೆಗಳು ಹೇಗಿದೆ, ಕೆಲವೊಂದಿಷ್ಟು ಜನ ಅನುಭವಗಳನ್ನು ಕೂಡ ಹಂಚಿಕೊಳ್ಳೋದಕ್ಕೆ ಮುಂದಾಗ್ತಾರೆ. ಇದರ ಬಗ್ಗೆ ಜೊತೆಗೆ ಇವತ್ ಮೊದಲ ದಿನ ಯಾವ ರೀತಿಯಾದಂತಹ ಒಂದು ವಿತರಣೆಯಲ್ಲಿ ಯಾವ್ದಾದ್ರು ತೊಂದರೆಗಳಾಗಿದೆ, ಜೊತೆಗೆ ಹೇಗೆ ವಿತರಣೆಗಳಲ್ಲಿ ಲೋಪದೋಷಗಳಾದ್ರೆ ಅದನ್ನ ಸರಿ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೆಲವೊಂದಿಷ್ಟು ಸಲಹೆಗಳನ್ನ ಕೇಂದ್ರ ಸರ್ಕಾರದ ಕೆಲವೊಂದಿಷ್ಟು ಅಧಿಕಾರಿಗಳು ಕೂಡ ಈಗಾಗಲೇ ಕೊಟ್ಟಿರುವಂತದ್ದು. ಜೊತೆಗೆ ವಿತರಣೆಯನ್ನ ಈಗಾಗಲೇ ಕೋವಿಡ್ಗೆ ಯಾವ ರೀತಿಯಾಗಿ ನಾವು ಇಷ್ಟು ದಿನಗಳ ಕಾಲ ನಮ್ಮ ದೇಶದ ವಿಜ್ಞಾನಿಗಳು ಪ್ರಯತ್ನವನ್ನ ಪಟ್ಟಿದ್ದಾರೆ, ಅವರಿಗೆ ಒಂದು ರೀತಿಯಾದಂತಹ ಗೌರವವನ್ನು ಸಲ್ಲಿಸುವ ದಿನವಾಗಿದೆ. ಕೆಲವೊಂದಿಷ್ಟು ಅಂಶಗಳನ್ನ ಪ್ರಧಾನಿಯವರು ದೇಶದ ಜನತೆಯ ಮುಂದೆ ಹಾಗೂ ದೇಶದ ಮುಖ್ಯಮಂತ್ರಿಗಳ ಪರವಾಗಿ ಹಂಚಿಕೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ಅನ್ನುವಂಥದ್ದನ್ನು ಹೇಳಲಾಗ್ತಿದೆ. ಇನ್ನೂ ಮುಖ್ಯವಾಗಿ ಕೋವಿನ್ ಆಪ್ ಅನ್ನ ಬಳಸುವಂತದ್ದು ತುಂಬಾ ಪ್ರಾಮುಖ್ಯತೆ ಆಗಿದೆ. ಸಾಕಷ್ಟು ಲೋಪದೋಷಗಳು ಕೋವಿನ್ ಆಪ್ನಲ್ಲಿ ಇತ್ತೀಚೆಗೆ ಕಾಣಿಸಿಕೊಂಡಿದೆ. ಡ್ರೈ ರನ್ ನಡೆಸುವಂತಹ ಸಂದರ್ಭದಲ್ಲಿ ಅದು ಸುಲಲಿತವಾಗಿ ಪಡೆದುಕೊಳ್ಳೋದಕ್ಕೂ ಕೂಡ ಅವಕಾಶಗಳಿದೆ ಅನ್ನುವಂಥದ್ದನ್ನ ಈಗಾಗಲೇ ಕೇಂದ್ರ ಆರೋಗ್ಯ ಇಲಾಖೆಯು ಕೂಡ ಹೇಳಿದೆ. ಆದ್ರೆ ಅಲ್ಲಿ ಈಗಾಗಲೇ OTP ಗಳನ್ನ ಬಹುತೇಕ ಎಲ್ಲರೂ ಕೂಡ ಅದನ್ನ ಡೌನ್ಲೋಡ್ ಅನ್ನ ಮಾಡಿಕೊಂಡು ಪಡೆದುಕೊಳ್ಳೋದಕ್ಕೆ ಸುಲಭವಾಗಿದೆ. ಅದರಲ್ಲಿ ಮೊದಲ ಹಂತದಲ್ಲಿ ಕೋವಿಡ್ ವಾರಿಯರ್ಸ್ಗಳು ಹಾಗಾಗಿ ಹಂತ ಹಂತವಾಗಿ ಅದನ್ನ ಬಿಡುಗಡೆ ಮಾಡಿದ್ದಾದ್ರೆ ಬಹುತೇಕ ಅದು ಈಗಾಗಲೇ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದಂತೆ ವಿತರಣೆಯನ್ನ ಲಸಿಕೆಯನ್ನು ವಿತರಣೆ ಮಾಡೋದಕ್ಕೂ ಕೂಡ ಅವಕಾಶಗಳು ಸಾಧ್ಯವಿದೆ ಅನ್ನುವಂಥದ್ದನ್ನ ಅರಿತುಕೊಂಡಿದೆ. ಆದ್ರೆ ಎಲ್ಲಾ ವರ್ಗದ ಜನರು ಕೂಡ ಕೋವಿನ್ ಆಪ್ ಅನ್ನ ಬಳಸುವಂಥದ್ದು ಸುಲಲಿತವಾಗಿರುತ್ತೆ. ಅದರಿಂದ ಕೆಲವೊಂದಿಷ್ಟು ಗೊಂದಲಗಳಾಗುತ್ತೆ, ಯಾಕೆಂತ ಹೇಳಿದ್ರೆ ಎಲ್ಲರೂ ಕೂಡ ಅದನ್ನ ಪಡೆದುಕೊಂಡ ಬಳಿಕ ನೇರವಾಗಿ ಅವರು ರಿಜಿಸ್ಟರ್ ಮಾಡಿಕೊಳ್ಳುವಂಥದ್ದು, ಅವರಿಗೆ ಕೆಲವೊಂದಿಷ್ಟು ಮಾಹಿತಿಗಳು ಅದರಲ್ಲಿ ವಿನಿಮಯವಾಗುತ್ತೆ. ಹಾಗಾಗಿ ಅದೆಲ್ಲವನ್ನು ಕೂಡ ತಡೆಯಬೇಕಾಗುತ್ತೆ. ಕೆಲವೊಂದಿಷ್ಟು ಸಣ್ಣ ಪುಟ್ಟ ಲೋಪದೋಷಗಳು ಕೋವಿನ್ ಆಪ್ ನಲ್ಲಿ ಇದೆ ಅನ್ನುವಂಥದ್ದನ್ನು ಹೊರತುಪಡಿಸಿದ್ರೆ ಬಹುತೇಕ ಸಂಪೂರ್ಣವಾಗಿ ಮೂರು ಹಂತದ ಡ್ರೈ ರನ್ ಯಶಸ್ವಿಯಾಗಿದೆ. ಜೊತೆಗೆ ಸೋಮವಾರದಿಂದ ಬಹುತೇಕ ಲಸಿಕೆಗಳನ್ನು ವಿತರಣೆ ಮಾಡುವುದಕ್ಕೂ ಕೂಡ ಕೇಂದ್ರ ಸರ್ಕಾರ ಸಜ್ಜುಗೊಂಡಿದೆ. ಈ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಅನುಭವಗಳನ್ನ, ಆಯ್ಕೆಗಳನ್ನ, ಸಲಹೆಗಳನ್ನ ಆಯಾ ರಾಜ್ಯಗಳಿಂದ ಕೇಂದ್ರ ಸರ್ಕಾರ ಪಡೆದುಕೊಳ್ಳುವ ಸಾಧ್ಯತೆಗಳಿದೆ ಅನ್ನುವಂಥ ನಿಟ್ಟಿನಿಂದಾಗಿ ವಿಡಿಯೋ ಕಾನ್ಫರೆನ್ಸ್ ಕೂಡ ತುಂಬಾ ಮಹತ್ವವನ್ನ ಪಡೆದುಕೊಂಡಿದೆ. ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಮಾಹಿತಿಗಾಗಿ.